ರಾಜಧಾನಿ ಬೆಂಗಳೂರಿನಲ್ಲಿ ಕಟ್ಟಡ ಕುಸಿತ ಪ್ರಕರಣಗಳು ಇನ್ನೂ ಕೂಡ ಮುಂದುವರಿತಾ ಇದೆ ಒಂದು ರೀತಿಯಲ್ಲಿ ಸರಣಿ ಕಟ್ಟಡ ಕುಸಿತ ಕೆಲ ದಿನಗಳ ಹಿಂದಷ್ಟೇ ವಿಲ್ಸನ್ ಗಾರ್ಡನ್ ಲೆಕ್ಕಸಂದ್ರದಲ್ಲಿ ಮನೆಯೊಂದು ನೋಡ್ ನೋಡ್ತಿದ್ದ ಇದ್ದ ಕುಸಿದು ಬಿದ್ದಿತ್ತು ಈಗ ಚನ್ನಸಂದ್ರದ ಕಸ್ತೂರಿ ನಗರದ ಡಾಕ್ಟರ್ ಸ್ಲೇಔಟ್ ನಲ್ಲಿ ಇರತಕ್ಕಂಥ ನಾಲ್ಕು ಅಂತಸ್ತಿನ ಸನ್ಶೈನ್ ಅಪಾರ್ಟ್ಮೆಂಟ್ ನೋಡ ನೋಡ್ತಾ ಇದ್ದ ಹಾಗೆ ಕುಸಿದು ಬಿದ್ದಿದೆ ಅಪಾರ್ಟ್ಮೆಂಟ್ನ ಒಂದು ಭಾಗ ವಾಲಿದ್ರಿಂದ ನಿವಾಸಿಗಳನ್ನ ತಕ್ಷಣವೇ ತೆರವು ಮಾಡಲಾಯಿತು ಹೀಗಾಗಿ ಯಾವುದೇ ಪ್ರಾಣಹಾನಿ ಆಗಿಲ್ಲ ಫ್ಲಾಟ್ನಲ್ಲಿ ಸಿಲುಕಿದ್ದ ನಾಯಿಯನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ಉಳಿಸಿದರು ವಾಲಿದ್ದ ಅಪಾರ್ಟ್ಮೆಂಟ್ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಮೂಲಕ ಜೆ ಸಿ ಬಿ ಬಳಸಿ ನೆಲಸಮಗೊಳಿಸಲಾಗ್ತಾ ಇದೆ ಇನ್ನೂ ಕೂಡ ಕೆಲಸ ನಡೀತಾ ಇದೆ ತಾವು ನೋಡ್ತಾ ಇದ್ದೀರಾ ಸನ್ಶೈನ್ ಅಪಾರ್ಟ್ಮೆಂಟ್ ಕಟ್ಟಿಯ ಕೇವಲ ಎಂಟೇ ವರ್ಷ ಆಗಿರೋದು ಆಯೇಷಾ ಬೇಗ್ ಮತ್ತು ಮೊಹಮ್ಮದ್ ಆಸಿಫ್ ಮಾಲೀಕತ್ವದ ಎ ಎನ್ ಬಿಲ್ಡರ್ಸ್ ಈ ಅಪಾರ್ಟ್ಮೆಂಟ್ ಅನ್ನು ನಿರ್ಮಿಸಿತ್ತು ಪಾಲಿಕೆಯಿಂದ ಎರಡು ಮಹಡಿಗಷ್ಟೇ ಅನುಮತಿ ಕೊಟ್ಟಿದ್ದರು ಆದರೆ ನಿಯಮವನ್ನು ಉಲ್ಲಂಘಿಸಿ ನಾಲ್ಕು ಅಂತಸ್ತಿನ ಅಪಾರ್ಟ್ಮೆಂಟನ್ನು ಕಟ್ಟಿದ್ದಾರೆ ಎಂಟು ಮನೆಗಳ ಪೈಕಿ ನಾಲ್ಕು ಮನೆಗಳನ್ನು ಮಾಲೀಕರು ಬೇರೆಯವರಿಗೆ ಮಾರುಬಿಟ್ಟಿದ್ದಾರೆ ಅಪಾರ್ಟ್ಮೆಂಟ್ ನಿರ್ಮಾಣಕ್ಕೂ ಮೊದಲು ಆ ನೆಲದಲ್ಲಿ ಅಷ್ಟು ಎತ್ತರ ಕಟ್ಟಡ ಕಟ್ಟಬಹುದು ಅನ್ನೋದ್ರ ಬಗ್ಗೆ ತಿಳಿಯೋದಕ್ಕೆ ಭೂಸತ್ವ ಪರೀಕ್ಷೆ ಅನ್ನೋದನ್ನು ಮಾಡಬೇಕಾಗುತ್ತೆ ಆದರೆ ಅಪಾರ್ಟ್ಮೆಂಟ್ ಮಾಲೀಕರು ಅನುಮತಿ ನೀಡಿದ್ದಕ್ಕಿಂತ ಎರಡಂತಸ್ಸು ಹೆಚ್ಚುವರಿಯಾಗಿ ಕಟ್ಟಿಸಿದ್ದಾರೆ ಜೊತೆಗೆ ಈ ಭೂಸತ್ವ ಪರೀಕ್ಷೆಯನ್ನು ಕೂಡ ಮಾಡಿಸಿಲ್ಲ ಅವರು ಕಳಪೆ ಗುಣಮಟ್ಟದ ಸಿಮೆಂಟು ಮರಳು ಬಳಸಿರತಕ್ಕಂಥ ಸಾಧ್ಯತೆ ಕೂಡ ಇದೆ ಅಪಾರ್ಟ್ಮೆಂಟ್ ಕುಸಿತ ಸಂಬಂಧ ಪಾಲಿಕೆ ಸಹಾಯಕ ಇಂಜಿನಿಯರ್ ಶಂಕರಪ್ಪ ಅಮಾನತ್ತು ಮಾಡಿ ಪಾಲಿಕೆ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಅವರು ಆದೇಶವನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ ಪ್ರಕಾಶ್ ನನ್ನ ಪ್ರಕಾರ ಇಷ್ಟು ಬೇಗ ಅಂದರೆ ಒಂದು ದಿನದಲ್ಲಿ ಇಡೀ ಕಟ್ಟಡವನ್ನು ಈ ಥರ ನೆಲಸಮ ಮಾಡೋದು ಕಷ್ಟ ಆಗುತ್ತೆ ನಿಧಾನಕ್ಕೆ ಕೆಲಸ ನಡೀತಾ ಇದೆ ಅಂತ ಅನಿಸುತ್ತೆ ಇಲ್ಲಿ ಇಂಥ ಪ್ರಕರಣದಲ್ಲಿ ಉಲ್ಲೇಖಿಸಬಹುದಾದ ಅಂಶಗಳು ಯಾವ್ಯಾವುದು ಅಂತ ಅರವಿಂದ ಮುಖ್ಯವಾಗಿ ಇದು ಕಂಪ್ಲೀಟ್ ಆಗಿ ರೂಲ್ಸ್ ಅನ್ನ ಬ್ರೇಕ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಅಕ್ಕಪಕ್ಕದ ಐದರಿಂದ ಆರು ಮನೆಗಳಿದಾವೆ ಆ ಮನೆಗಳಿಗೆ ಒಂಚೂರು ಡ್ಯಾಮೇಜ್ ಆದ್ರೂ ಕೂಡ ಅಲ್ಲಿ ದೊಡ್ಡ ಮಟ್ಟದ ಅನಾಹುತ ಆಗುತ್ತೆ ಅದನ್ನ ಮನಗೊಂಡು ಈಗ ಹಂತ ಹಂತವಾಗಿ ಕೆಳ ಹಂತದಿಂದ ಅದನ್ನ ಕಂಪ್ಲೀಟ್ ನೆಲಸಮ ಮಾಡುವಂತಹ ಒಂದು ಸಾಹಸಕ್ಕೆ ಕೈ ಹಾಕಿರುವಂಥದ್ದು ಅದರ ಜೊತೆಗೆ ನಿನ್ನೆಗಿಂತಲೂ ಕೂಡ ಇವತ್ತು ಹೆಚ್ಚಿನ ಮಟ್ಟದಲ್ಲಿ ವಾಲಿರುವಂಥದ್ದು ಒಂದೊಮ್ಮೆ ದಿಢೀರನೇ ಏನಾದರೂ ಕುಸಿತ ಆಯಿತು ಅಂತ ಹೇಳಿದ್ರೆ ಈ ಕಟ್ಟಡದ ಹಿಂದೆ ಮೂರ್ನಾಲ್ಕು ಮನೆಗಳಿದಾವೆ ಪಕ್ಕದಲ್ಲಿ ಎರಡು ಮನೆಗಳಿದ್ದಾವೆ ಒಟ್ಟು ಆರರಿಂದ ಎಂಟು ಮನೆಗಳಿಗೆ ದೊಡ್ಡ ಮಟ್ಟದ ಹಾನಿ ಉಂಟಾಗುತ್ತೆ ಸೊ ಹೀಗಾಗಿ ಆ ಎಂಟು ಮನೆಯ ನಿವಾಸಿಗಳನ್ನು ಕೂಡ ಇದೀಗ ಬೇರೆಡೆಗೆ ಶಿಫ್ಟನ್ನು ಕೂಡ ಮಾಡಲಾಗಿದೆ ಅದರ ಏನು ಅಂದರೆ ಗಾತ್ರ ಜೊತೆಗೆ ಅದರ ಹೈಟ್ ಹೆಚ್ಚಿರುವಂತಹ ಹಿನ್ನೆಲೆಯಲ್ಲಿ ಈಸಿಯಾಗಿ ಆಗಿ ಪಕ್ಕದ ಮನೆಗಳಿಗೆ ಆ ಒಂದು ಕಬ್ಬಿಣ ಸಲಕರಣೆಗಳಾಗಿರ್ಬೋದು ಅಥವಾ ಇನ್ನಿತರೆ ಸಿಮೆಂಟ್ನ ಸಿಮೆಂಟ್ ನ ಒಂದಿಷ್ಟು ಏನು ಪಾರ್ಟ್ಸ್ ಗಳೇನಿದಾವೆ ಅಲ್ಲಿ ಕೂಡ ಬೀಳುವಂತ ಸಾಧ್ಯತೆಗಳಿದಾವೆ ಸದ್ಯಕ್ಕೆ ತೆರವು ಕಾರ್ಯಾಚರಣೆ ಇವತ್ತು ಸಂಜೆ ಏಳು ಗಂಟೆ ವೇಳೆಗಾಗ್ಲೇ ಎಲ್ಲವನ್ನ ಮುಗಿಸ್ತೀವಿ ಅಂತ ಹೇಳಿ ಪಾಲಿಕೆ ಹೇಳುತ್ತೆ ಆದ್ರೆ ಸಂಜೆ ಆದ್ರೂ ಕೂಡ ಇದು ಮುಗಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಯಾಕಂದ್ರೆ ತೆರವು ಮಾಡುವಂತಹ ಸಂದರ್ಭದಲ್ಲಿ ಕೂಡ ಅಪಾಯ ಆಗುವಂತಹ ಮುನ್ಸೂಚನೆಗಳು ಹೆಚ್ಚಾಗಿದ್ದಾವೆ ಸೊ ಹೀಗಾಗಿ ಇದು ಒಂದು ರೀತಿಯ ಸಾಹಸದ ತೆರವು ಕಾರ್ಯಾಚರಣೆಯನ್ನೇ ಮಾಡಬೇಕಾಗುತ್ತೆ ಒಂದು ಭಾಗದಲ್ಲಿ ಅದನ್ನ ಕ್ಲಿಯರೆನ್ಸ್ ಮಾಡ್ತಾ ಬಂದ್ರೆ ಮತ್ತೊಂದು ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ವಾಲ್ತಾ ಇದೆ ಸೊ ಹೀಗಾಗಿ ಕಂಪ್ಲೀಟ್ ಈ ಕಟ್ಟಡದ ಸುತ್ತಮುತ್ತಲು ಯಾರನ್ನ ಕೂಡ ಪ್ರವೇಶ ಮಾಡೋದಕ್ಕೆ ಪಾಲಿಕೆ ಜೊತೆಗೆ ಪೊಲೀಸರು ಕೂಡ ಅವಕಾಶವನ್ನ ಕೊಡ್ತಾ ಇಲ್ಲ ಪ್ರಮುಖವಾಗಿ ಇದು ಕೆರೆಯ ಅಂಗಳ ಆಗಿರೋದ್ರಿಂದ ತೇವಾಂಶ ಕೂಡ ಹೆಚ್ಚಿರುತ್ತೆ ಅಕ್ಕಪಕ್ಕದ ಒಂದಿಷ್ಟು ಅಪಾರ್ಟ್ಮೆಂಟ್ಗಳಿಗೂ ಕೂಡ ಹಾನಿಯಾಗುವಂತಹ ಸಾಧ್ಯತೆಗಳು ಇದಾವೆ ಅರವಿಂದ್ ಓಕೆ ಥ್ಯಾಂಕ್ ಯು ಪ್ರಕಾಶ್ ತಮ್ಮ ಎಲ್ಲ ಮಾಹಿತಿಗಾಗಿ ಕಷ್ಟ ಇವಾಗ ಯಾವ ಕಟ್ಟಡಕ್ಕೂ ತೊಂದರೆ ಆಗದ ಹಾಗೆ ಆ ಬಿಲ್ಡಿಂಗ್ ಅನ್ನ ನೆಲಸಮ ಮಾಡಿಸೋದು ತುಂಬಾ ಕಷ್ಟ ಇದೆ ನೋಡೋಣ ಯಾವ ತರ ಇಂಜಿನಿಯರ್ ಪ್ಲಾನ್ ಮಾಡ್ತಾರೆ ಅಂತ ಯಾಕಂದ್ರೆ ಈಗಾಗಲೇ ತುಂಬಾ ಒಂದ್ ಕಡೆ ವಾಲ್ ಬಿಟ್ಟಿದೆ ಅದು ಬಿಲ್ಡಿಂಗ್ ಒಂದ್ ಕಡೆ ಕಂಪ್ಲೀಟ್ ವಾಲ್ ಬಿಟ್ಟಿರೋದ್ರಿಂದ ಅದು ಹೆಂಗೆ ಬೇರೆ ಬಿಲ್ಡಿಂಗ್ ಹಾನಿ ಆಗದಿದಂಗೆ ಅದನ್ನ ಎಳ್ಕೊತಾರೆ ಈ ಕಡೆಗೆ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ನಾನು ಆಗಲೇ ಕಳೆದ ಬಾರಿಯೇ ಹೇಳ್ತಾ ಇದ್ದೆ ಬೆಂಗಳೂರಿನಲ್ಲಿ ಪಕ್ಕಪಕ್ಕ ಪಕ್ಕಪಕ್ಕ ಮನೆಗಳು ಅಂಟುಕೊಂಡಂಗೆ ಕಟ್ಟಿರ್ತಾರೆ ಒಂದು ಬಿಲ್ಡಿಂಗ್ ಈ ಥರ ಆಯಿತು ಅಂದರೆ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಪ್ರಾಬ್ಲಮ್ಮು ಬಟ್ ಯಾವ ಥರ ಇದನ್ನು ಮ್ಯಾನೇಜ್ ಮಾಡ್ತಾರೆ ಅಂತ ನೋಡೋಣ